ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಪುರೋಹಿತರು ಆಗಮಿಸ್ತಾ ಇದ್ದಾರೆ. ಪುರೋಹಿತರು ಬಂದು ಕಾರ್ಯಗಳನ್ನು ನಡೆಸೋದಕ್ಕೆ ಬೇಕಾಗಿರತಕ್ಕಂಥ ತಯಾರಿಗಳು ಎಲ್ಲವನ್ನು ನೋಡ್ತಾ ಇದ್ದಾರೆ. ಮತ್ತು ಕೆಲವೊಂದಿನ ಸಂಸ್ಕಾರ ಪ್ರಕ್ರಿಯೆಗಳೆಲ್ಲವೂ ಕೂಡ ಅಲ್ಲೇ ಬಸವನಗುಡಿ ನಿವಾಸದ ಮುಂಭಾಗದಲ್ಲಿ ಆಗಿ ಹೋಗಿದೆ. ಹಾಗಾಗಿ ಈಗ ಬಹುಶಃ ಭೂಮಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ಇರಿಸಬೇಕು ಪಾರ್ಥಿವ ಶರೀರವನ್ನು, ಯಾವ ದಿಕ್ಕಿಗೆ ಇರಿಸಬೇಕು ಅಂತ ಬ್ಯಾರಿಕೇಡನ್ನು ಹಾಕಿ ಕ್ಲೋಸ್ ಮಾಡ್ತಾ ಇದ್ದಾರೆ, ಬೇರೆಯವ್ರನ್ನೆಲ್ಲ ಕಳಿಸ್ತಾ ಇದ್ದಾರೆ. ಎಸ್ ಕರೆಕ್ಟ್, ಎಲ್ಲಿ ಇರಿಸಬೇಕು, ಯಾವ ದಿಕ್ಕಿನಲ್ಲಿ ಇರಿಸಬೇಕು, ಎಲ್ಲಿ ಅವ್ರು ಕೂತ್ಕೊಂಡು ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಪುರೋಹಿತರು ಬಂದು ಎಲ್ಲವನ್ನು ನೋಡ್ತಾ ಇದ್ದಾರೆ. ತರಬಹುದು, ಎಸ್ ಅವ್ರು ಸಿಗ್ನಲ್ ಕೊಟ್ಟರು, ನೋಡ್ತಾ ಇದ್ದೀರಾ. ಪಾರ್ಥಿವ ಶರೀರವನ್ನು ತನ್ನಿ ಅಂತಂದ್ಬಿಟ್ಟು ಪೂಜಾ ಸಾಮಗ್ರಿಗಳು ಅದಕ್ಕೆ ಬೇಕಾಗಿರತಕ್ಕಂಥದ್ದು ಎಲ್ಲವನ್ನು ಕೂಡ ಈಗಾಗಲೇ ತಂದಿಟ್ಟಿದ್ದಾರೆ. ಈಗ ಆ ವಾಹನದಿಂದ ಅದನ್ನು ಕೆಳಗಡೆಗೆ ಇಳಿಸ್ತಾರೆ. ಇಳಿಸಿ ಎಲ್ಲಿ ಇಡಬೇಕು, ಹೇಗೆ ಮಾಡಬೇಕು, ಅದನ್ನು ಮೇಲುಸ್ತುವಾರಿಯನ್ನು ಅರ್ಜುನ್ ಸರ್ಜಾ ಮತ್ತು ತಮ್ಮ ಧ್ರುವ ಸರ್ಜಾ ಅವರೇ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಪೊಲೀಸರು ಪಬ್ಲಿಕ್ಸನ್ನು ಕಳಿಸ್ತಾ ಇದ್ದಾರೆ. ಇದು ಪ್ರೋಟೋಕಾಲ್ ಇರೋದರಿಂದ ನಿಯಮಗಳ ಉಲ್ಲಂಘನೆ ಆಗಬಾರ್ದು, ಆ ಕಾರಣಕ್ಕೋಸ್ಕರ ಈಗ ಅವ್ರನ್ನ ಕಳಿಸುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗ ವೆಹಿಕಲಿಂದ ಅದನ್ನು ಇಳಿಸ್ತಾರೆ. ಯಾರು ಹೆಗಲು ಕೊಟ್ಟು ತರ್ತಾರೆ, ಬಹಳ ಆತ್ಮೀಯರು ಮತ್ತು ಅವರ ಕುಟುಂಬಸ್ಥರು, ರಕ್ತ ಸಂಬಂಧಿಗಳೇ ಸಾಮಾನ್ಯವಾಗಿ ಹೆಗಲು ಕೊಟ್ಟು ಎತ್ಕೊಂಡು ಬರ್ತಕ್ಕಂಥದ್ದು. ಬಹುತೇಕ ಅರ್ಜುನ್ ಸರ್ಜಾ ಮತ್ತು ಧ್ರುವ ಸರ್ಜಾ ಇವರುಗಳೇ ತರುವಂಥದ್ದು. ಜೊತೆಗೆ ಅವರ ಆತ್ಮೀಯರು, ಅವರ ಬಂಧು ಬಳಗದವರು ಎಲ್ಲರೂ ಕೂಡ ಇದ್ದಾರೆ. ಅದಕ್ಕೋಸ್ಕರ ಅದನ್ನು ತರೋದಕ್ಕೆ ಈಗ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದಾದ ನಂತರ ಕೆಲವು ಅಂತಿಮ ವಿಧಿವಿಧಾನಗಳು ಅಂತ ಇರುತ್ತೆ, ಅವ್ರ ತಂದೆ ಕೈಯಲ್ಲಿ ಮಾಡಿಸ್ತಾರೆ. ಗೊತ್ತಿಲ್ಲ, ಇಲ್ಲಿ ಇನ್ನೊಂದು ಸರ್ತಿ ಏನಾದರೂ ಸ್ನಾನ ಮಾಡಿಸ್ತಾರಾ ಅಂತ ಗೊತ್ತಿಲ್ಲ, ಅದು ಕೂಡ ಸಾಧ್ಯತೆ ಇದೆ. ಹೊಸ ವಸ್ತ್ರಧಾರಣೆಯನ್ನು ಮಾಡಿಸ್ತಾರೆ ಪಾರ್ಥಿವ ಶರೀರಕ್ಕೆ, ಅದನ್ನು ಅಲ್ಲೇ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಸರ್ತಿ ಮಾಡ್ತಾರಾ ಅಂತ ಗೊತ್ತಿಲ್ಲ, ನಮಗೆ ನೋಡಬೇಕು. ಇವರ ಸಂಪ್ರದಾಯ, ಇವರ ಪದ್ಧತಿ ಹೇಗಿರುತ್ತೆ ಅಂತ ಅನ್ನೋದ್ರ ಮೇಲೆ ಅವೆಲ್ಲವೂ ಕೂಡ ನಿರ್ಧರಿತವಾಗುತ್ತೆ. ಮಾವ ಸುಂದರ್ರಾಜ್ ಅವರು ಬರ್ತಾ ಕೂಡ ತಾವೀಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಒಂದೊಂದಾಗಿ ಎಲ್ಲವನ್ನು ಕೂಡ ಇಳಿಸ್ಕೊತಾ ಇದ್ದಾರೆ. ಅದನ್ನು ಕರ್ತೃಗೆ ಕೊಡ್ತಾರೆ, ಆ ಮಡಕೆಯನ್ನು, ಅಂದರೆ ಅವ್ರ ತಂದೆ ಹಿಡ್ಕೊಂಡು ಹೋಗಬೇಕಾಗತ್ತೆ. ಈಗ ಪಾರ್ಥಿವ ಶರೀರವನ್ನು ಅಲ್ಲಿಂದ ತೆಗಿತಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ವಿಧಿವಿಧಾನ ಪುರಸ್ಸರವಾಗಿ ನಡೆಯೋದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದು ಪ್ರಮೀಳಾ ಜೋಶಾಯಿ ಅವರು ಕೂಡ ಇದ್ದಾರೆ, ಅತ್ತೆ ಚಿರಂಜೀವಿ ಸರ್ಜಾ ಅವರ ಅತ್ತೆ, ಮತ್ತು ಸುಂದರ್ರಾಜ್ ಇದ್ದಾರೆ, ಮೇಘನಾ ಅವರು ಕೂಡ ಬಂದಿದ್ದಾರೆ. ಬಟ್ ಅವರು ಒಳಗಡೆ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಕೊನೆಯದಾಗಿ ಏನಾದರೂ ಅವ್ರ ಕೈಲಿ ಒಂದು ಪೂಜೆ ಮಾಡಿಸೋದಕ್ಕೆ ಕರ್ಕೊಂಡು ಬರ್ತಾರಾ ಇಲ್ವಾ ಅಂತ ನೋಡಬೇಕು. ಇನ್ನೂ ಕೂಡ ಟೈಮ್ ಇದೆ. 4 ಗಂಟೆ ಅಂದರೆ 5:30 ತನಕನೂ ಕೂಡ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ನಡೆಯೋದಕ್ಕೆ ಸಮಯಾವಕಾಶ ಇದೆ. ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯಾಸ್ತದ ಸಮಯಕ್ಕೆ ಎಲ್ಲವೂ ಮುಗಿಬೇಕು, ಮುಕ್ತಾಯವಾಗಿಬಿಡಬೇಕು ಸೂರ್ಯಾಸ್ತದ ಸಮಯಕ್ಕೆ. ಅಂದರೆ ಸಾಮಾನ್ಯ ಜನರಿಗಾದರೆ, ಯತಿವರೇಣ್ಯರಾದರೆ ರಾತ್ರಿಯೆಲ್ಲ ನಡೆಯುತ್ತೆ, ಅದು ಬೇರೆ ವಿಚಾರ. ಸಾಮಾನ್ಯ ಜನರಾದರೆ, ಸಂಸಾರಸ್ಥರಾದರೆ, ಅಥವಾ ಯುವಕರಾದರೆ, ವೃದ್ಧರಾದರೆ ಅದನ್ನು ಸೂರ್ಯಾಸ್ತದ ಒಳಗೆ ಮುಗಿಸ್ಬೇಕು ಅಂತಕ್ಕಂಥ ಪದ್ಧತಿ ಇದೆ. ಆಲ್ಮೋಸ್ಟ್ ಈಗ ಸಮಯವನ್ನು ನೋಡಿದ್ರೆ ಇನ್ನೂ 3:55 ಆಗಿರೋದ್ರಿಂದ ಅಷ್ಟರಲ್ಲಿ ಮುಗಿಯುತ್ತೆ ಎಲ್ಲವೂ ಕೂಡ, ಆಲ್ಮೋಸ್ಟ್ ಎಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ಈಗಷ್ಟೇ ಆ ವಾಹನದಿಂದ ನೋಡಿ ಹೆಗಲು ಕೊಟ್ಟಿರ್ತಕ್ಕಂಥವ್ರನ್ನ ತಾವೀಗ ಗಮನಿಸ್ತಾ ಇದ್ದೀರಾ, ಯಾರ್ಯಾರು. ಇದು ಕೆಲವರು ತುಂಬ ಆತ್ಮೀಯರಾಗಿರ್ತಕ್ಕಂಥವರು, ಸ್ನೇಹಿತರು, ನಾನು ಒಂಚೂರು ಹೆಗಲು ಕೊಡ್ತೀನಿ ಅಂತ ಬರ್ತಾರೆ. ಈ ಟೈಮ್ಗೆ ಬಂದಂತಹ ಸುದ್ದಿ ಅದು. ಈಗ ಅಂತಿಮ ಯಾತ್ರೆಯಲ್ಲಿ ಹೆಗಲು ಕೊಡೋದಕ್ಕೆ ಸಾಕಷ್ಟು ಜನ ಬಂದಿದ್ದರು. ಇನ್ನು ಕುಟುಂಬಸ್ಥರು ಸೇರಿಕೊಂಡು ಆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅದಕ್ಕೆ ಪುರೋಹಿತರು ಕೂಡ ಇದ್ದಾರೆ ನೋಡೋದಕ್ಕೆ ಅಂತ. ಅಲ್ಲೊಂದು ಶಾಮಿಯಾನವನ್ನು ಹಾಕಿ ಕೆಲವರಿಗೆ ಕುಳಿತುಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೆಲವರು ವಯಸ್ಸಾದವರಿದ್ದಾರೆ, ವೃದ್ಧರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ನೋಡಲಿ ಅಂತಂದ್ಬಿಟ್ಟು. ಬಹುತೇಕ ಈಗ ನಾವು ನೋಡ್ತಾ ಇರೋ ಪ್ರಕಾರ ಅಲ್ಲೇ ಬಸವನಗುಡಿ ನಿವಾಸದಲ್ಲೇ ಅವರಿಗೆ ಸಂಧ್ಯಾ ಸ್ನಾನವನ್ನು ಮಾಡಿಸಿ, ಹಣೆಗೆ ವಿಭೂತಿಯನ್ನು ಇಟ್ಟು, ಹಣೆಗೆ ಕುಂಕುಮವನ್ನು ಇಟ್ಟು ಎಲ್ಲ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಈಗ ಮತ್ತೊಂದು ಸರ್ತಿ ಅಂತ್ಯ ಸ್ನಾನವನ್ನು ಮಾಡಿಸೋದಿಲ್ಲ ಅಂತ ಅನಿಸುತ್ತೆ.